ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಹನುಮಾನ್ ಸಿನಿಮಾ ಭಾಳ ಫೇಮಸ್ ಆಗ್ಯದ, ಎಲ್ಲ ಕಡೆ ಅದರದೇ ಮಾತಾಡ್ಕತ್ತದ, ರೇಟಿಂಗ್ಸ್ ಎಲ್ಲ ಪಾಸಿಟಿವ್ ಕೊಡ್ಲತ್ತರ. ಸೊ ನಾವು ಅದಕ್ಕೆ ಹನುಮಾನ್ ಸಿನಿಮಾ ನೋಡೋಕೆ ಬಂದೀವಿ ಎಲ್ಲಿ ಅಂದರೆ ಗುಲ್ಬರ್ಗ. ನಮ್ಮ ಕಲಬುರಗಿನಾಗ ಮಿರಾಜ್ ಸಿನಿಮಾಸಿಗೆ ಬಂದೀವಿ. ಈಗ ಶೋ ಆದ ತ್ರೀ ಟೆನ್ನಿಗೆ ಏನು ಶೋ ಅದ, ಇನ್ನೂ ಭಾಳ ಟೈಮ್ ಅದ ಅಂತೇಳಿ ಸುಮ್ಮನೆ ಇದು ತಿರುಗಾಡ್ಲತ್ತೀವಿ, ತೊಳಗೆಲ್ಲ ಏನು ನಾವು ನೋಡ್ಲತ್ತೀವಿ. ನೋಡ್ರಿ, ಥರ್ಡ್ ಫ್ಲೋರ್ನಾಗ ಅದ ಮ್ಯಾಗ ಥಿಯೇಟ್ರ್, ಥರ್ಡ್ ಫ್ಲೋರ್ನಾಗ ಅದ, ಥರ್ಡ್ ಫ್ಲೋರಿಗೆ ಹೋಗ್ಬೇಕು ನಾವು. ನೆಕ್ಸ್ಟ್ ತೊಳಗೆ ಹೊಂಟದ, ಅಲ್ಲಿ ತೊಳಗೆ ಡೊಮಿನೋಸ್ ಐತ್ರಿ. ಆಲ್ರೆಡಿ ಟಿಕೆಟ್ ತೆಗೆಸ್ಕೊಂಡು ಬಂದಿವಿ ಇಲ್ಲಿ ಮ್ಯಾಗ. ಟಿಕೆಟ್ ಓಪನ್ ಆಗವಲ್ತ ಅಂತ ಟೆನ್ಷನ್ ತೊಗೋಬೇಕು ಅಂತ ಕುಂತಾನೆ ಇಲ್ಲಿ. ಬಂತಲ್ಲ ಟಿಕೆಟ್, ಬಂದು ಟಿಕೆಟ್ ತೋರಿಸೋಲ್ತಾನಾಗತ್ತಾನ, ಯಾವ ನಂಬರ್ ಕೊಟ್ಟಂಗೆ ನೀವು ಬಂತು ಬಂತು. ಬಂತಲ್ಲ ಲಾಸ್ಟ್ ಟಿಕೆಟ್ ಬಂತು ಬಂತು. ಎಲ್ಲದ ರೋ ಯಾವುದು ಹೆಚ್ಚು ಸೆಂಟ್ರ್? ಪೂರ ಸಿನಿಮಾ ಏನು ತೋರಿಸಲ್ಲ, ಸ್ಟಾರ್ಟಿಂಗ್ ಸ್ವಲ್ಪ ಅದು ನೇಮ್ ಮತ್ತು ಅಲ್ಲಿ ಏನೇನು ಚಲೋ ಸೀನ್ ಬಂದ್ರೆ ಆಕೆ ತೋರಿಸ್ತೀನಿ, ಯಾಕಂದ್ರೆ ಸ್ಪಾಯ್ಲ್ ಮಾಡೋಕೆ ಇಷ್ಟ ಇಲ್ಲ ನನಗೆ ವೀಡಿಯೋನಾಗ. ನೋಡೋಣ ಬರ್ರಿ, ಎಲ್ಲರೂ ಚಲೋ ಅದಲ್ಲತ್ತಾರ. ಹನುಮಾನಿನ ಸೂಪರ್ ಹೀರೋ ಮೂವಿ ಮಾಡ್ಲತ್ತಾರ, ಇದು ಸೂಪರ್ ಹೀರೋ ಮೂವಿನೇ ಆದ, ಏನೋ ಭಾರಿ ರಿವ್ಯೂ ಕೊಡ್ಲತ್ತಾರ. ನೋಡೋಣ ನಡಿ, ಆಲ್ರೆಡಿ ಅಲ್ಲಿ ಮಾರ್ಕೆಟ್ ಲಿಸ್ ನಡ್ಕೊಂತ ಬಂದಿವಿ ಮಿರಾಜ್ ಸಿನಿಮಾಸಿಗೆ. ಈಗ ಮತ್ತೆ ಇನ್ನೊಂದು ತಾಸು ಅಂತೇಳಿ ಮತ್ತೆ ಜ್ಯೂಸ್ ಕೂಡ ಹೋಗಿ ಮಾಡಕತ್ತಾನ ಅಲ್ಲಿ ಭುವನೇಶ್ವರ್. ಯಾಕೆ ಭೋಲೇನಾಥ ಭೋಲೇನಾಥಿಗೂ ಇನ್ನೊಂದು ತಾಸು ಬಂದದ ಅಂತೇಳಿ ಅಲ್ಲಿ ಹೋಗಿ ಮಾಡಕತ್ತಾನ. ಪಾಗಲ್ಲ ಅಂದ್ರೂ ಹೋಗಲ್ಲ ಅಷ್ಟು, ಮತ್ತೆ ನಡೆಯಕ್ಕಾಗಲ್ಲ. ಅವ್ನಿಗೆ ಕುದಿಸಿದ ಅಂದ್ರೂ ಹೋಗಿ ಮಾಡಕತ್ತಾನ. ಸೊ ಸಿನಿಮಾನೇ ನೋಡಮ್, ವೇಟ್ ಮಾಡಮ್ ಇಲ್ಲೇ ತಿರುಗಾಡ್ಕೊಂಡು. ಬಂದಿವಿ ನೋಡ್ರಿ, ಇಲ್ಲೇ ಮ್ಯಾಗ ಬಂದೀವಿ ಮಿರಾಜ್ ಸಿನಿಮಾಸ್ ಏನು ಕಾಣಿಸ್ತದಲ್ಲ, ಈಗ ಹೋಗ್ತೀವಿ ಇಲ್ಲಿ ಟಿಕೆಟ್ ತೋರಿಸಿ ಒಳಗೆ ಹೋಗಿ ನೋಡಮ್. ಇನ್ನೂ ಸ್ವಲ್ಪ ಹೊತ್ತಾದ ನೋಡ್ರಿ, ಇಲ್ಲಿ ಬಂದು ಕುಂತೀವಿ ನಾವು ವೇಟಿಂಗ್. ಇನ್ನೂ ಒಂದು 20 ನಿಮಿಷ ಅದ ಸಿನಿಮಾ ಸ್ಟಾರ್ಟ್ ಆಗಕ್ಕೆ. ಒಳಗೆ ಸ್ವಲ್ಪ ನಿಂತು ಹೋಗಂತ ಇಲ್ಲಿ ವೇಟಿಂಗ್ ರೂಮ್ನಾಗ ಇಲ್ಲಿ ಕುಂತ ಪ್ಲೇಸಸ್ ಸ್ವಲ್ಪ ಅಲ್ಲಿ ಕುಂತೀವಿ ಮಿರಾಜ್ ಸಿನಿಮಾಸ್ ಮ್ಯಾಗ ಬಂದು. ಏನಂದರೆ ನಿನ್ನೆ ನೋಡಿದ್ದೀವಿ ಟಿಕೆಟ್ ಖಾಲಿದ್ದು ಅಂದ್ರೆ ಸ್ವಲ್ಪ ಮ್ಯಾಗಿನೂ ಎಲ್ಲ ಖಾಲಿದ್ದವು. ಈಗ ಇಲ್ಲಿ ಮುಂಜಾನೆ ಬರಕಲ್ಪ ನೋಡಕತ್ತೀವಿ ಮ್ಯಾಗಿನ ಎಲ್ಲ ಫುಲ್ ಆಗ್ಯಾವ ಅಂದ್ರೆ ಹಂಗೆ ಹೈಪ್ ಕೊಟ್ಟು ಬಿಟ್ಟಾರ ಈಗ ಹನುಮಾನ್ ಸಿನಿಮಾ ಫುಲ್ ಹಾಕತ್ತ ಮೆಲ್ಲಕ್ಕೆ ಆನ್ಲೈನ್ಯಾಗ. ಅದಕ್ಕೆ ಬಂದು ಜಲ್ದಿ ಬಂದು ಟಿಕೆಟ್ ತೆಗ್ಸ್ಕೊಂಡು ವೇಟ್ ಮಾಡಂಗೆ ಆಗ್ಯದ ನಮಗೆ. ನೋಡ್ರಿ, ಇದಕ್ಕೆ ನಮಗೆ ಸಂಬಂಧ ಇಲ್ಲ, ರೇಟ್ ಗಾಳಿಗೆ ಮುಟ್ಟಿರ್ತಾವ. ಬರೀ ಸಂಕ್ರಾಂತಿ ಅದಲ್ಲ ರೆಡಿ ಮಾಡ್ಲತ್ತಾರ ಆಗ್ಯದ. ನಾ ಸ್ಟಾರ್ಟ್ ಆಗಿಲ್ಲಲ್ಲ ನೋಡ್ರಿ, ಯಾರು ಕಾಣವಲ್ರಿ ಈಗ ಸದ್ಯಕ್ಕೆ. ಭಾಳ ಟಿಕೆಟ್ ಬುಕ್ ಆಗ್ಯಾವ ಆನ್ಲೈನ್ನಾಗ, ಇನ್ನೂ ಬರ್ತಾರೆ ಮಂದಿನ ಟೈಮ್ ಅದ. ಎಷ್ಟು ತೋರಿಸ್ಕೋದು ಅಷ್ಟೇ ತೋರ್ಸಿನಿ. ಟ್ರೇಲರ್ನಾಗ ಏನೇನಿದ್ದು ಅವಿಷ್ಟು ಹೈಲೈಟ್ ಪಾಯಿಂಟ್ಸ್ ಅಷ್ಟೇ ತೋರಿಸಿನಿ ನಿಮ್ಗೆ. ಯಾಕಂದರೆ ಲೀಕ್ ಮಾಡೋದು ನಾನು ಇಷ್ಟ ಅಲ್ಲ ವೀಡಿಯೋ, ಎಲ್ಲರೂ ಥಿಯೇಟರ್ ಒಳಗೆ ಹೋಗಿ ನೋಡಿರಿ. ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಮಸ್ತ್ ತೆಗ್ದಾನ ರೀ ಮೂವಿ. ಸೂಪರ್ ಹೀರೋ ಮೂವಿ ವಿತ್ ಲಾಜಿಕ್ ಒರಿಜಿನ್ ಮೀನ್ ಪವರ್ ಹೆಂಗೆ ಬರ್ತದೆ ಅಂತ ತೋರ್ಸ್ಯಾರ, ಲಾಜಿಕ್ ಪ್ರಕಾರ ತೋರ್ಸ್ಯಾರ ಮೂವಿನಾಗ. ಭಾರಿ ಚಲೋ ಸೂಪರ್ ಹೀರೋ ಮೂವಿ ತೆಗ್ದಾರೆ. ಇಂಡಿಯನ್ ಸೂಪರ್ ಹೀರೋ ಒನ್ ಆಫ್ ದ ಬೆಸ್ಟ್ ಸೂಪರ್ ಹೀರೋ ಮೂವಿ. ಇಂದನೂ ಬಂದವ ಬಟ್ ಹೈ ಬಜೆಟ್ ಸಿನಿಮಾ ಭಾಳ ಬಂದವು ಇಂದ ಸೂಪರ್ ಹೀರೋ ಮೂವಿ. ಬಟ್ ಹನುಮಾನ್ ಮೂವಿ ಏನು ತೆಗ್ದಾರಲ್ಲ, ನಾ ಏನೋ ಎಕ್ಸಾಜುರೇಟ್ ಮಾಡಿ ಹೇಳವಲ್ಲೇ, ನೀವು ಹೋಗಿ ನೋಡಿದ್ರೆ ಅರ್ಥ ಆದ. ನೀವು ಥಿಯೇಟರ್ನಾಗ ಹೋಗಿ ನೋಡಿರಿ ಮೂವಿ, ಭಾರಿ ಮಸ್ತ್ ತೆಗ್ದಾನ. ಇನ್ನೂ ಮುಂದೆ ಭಾಳ ಸ್ಟೋರಿ ಅದ. ಸೊ ಭಾರಿ ಖತರ್ನಾಕ್ ಮೂವಿ ಎಲ್ಲ ಕಾರ್ಡ್ನಾಗ. ಒಂಥರ ಗ್ರಾಫಿಕ್ಸ್ನೂ ಏನು ಲೋ ಬಜೆಟ್ನೂ ಏನು ಜಾಸ್ತಿ ಯೂಸ್ ಮಾಡ್ಕೊಂಡಿಲ್ಲ. 55 ಕ್ರೋರ್ ಸಮಥಿಂಗ್ ಬಜೆಟ್ನಾಗ ಭಾರಿ ಚಲೋ ಮೂವಿ ತೆಗ್ದಾರ. ಸ್ಟೋರಿನೂ ಭಾಳ ಖತರ್ನಾಕ್ ಅದ. ಹೋಗಿ ನೋಡಿರಿ, ಫ್ಯಾಮಿಲಿ ಜೊತೆ ಹೋಗಿ ನೋಡ್ಬೋದು. ಅಡಲ್ಟ್ ಸೀನು ಅಂಥವು ಏನಿಲ್ಲ ಇದ್ರಾಗ. ಎಲ್ಲರೂ ಆರಾಮ್ ಥಿಯೇಟ್ರಿಗೆ ಹೋಗಿ ಫ್ಯಾಮಿಲಿ ಜೊತೆ ಕುಂತು ನೋಡ್ಬೋದು. ಬೋರ್ ಅಂತರೂ ಆಗಲೇ, ನಿಮಗೆ ಬೋರೇ ಆಗಲ್ಲ ಸಿನಿಮಾ. ಮಸ್ತ್ ಮೂವಿ ತೆಗ್ದಾರೆ ಇದು ಮಾತ್ರ. ಸೊ ವಿಡಿಯೋ ಇದು ಸಣ್ಣದಾಗಿರ್ಬೋದು, ಬಟ್ ಇಷ್ಟೇ. ನಾನು ಪೂರ ಏನು ತೋರ್ಸೋಕ್ಕಾಗಲ್ಲ ಮೂವಿ, ಮತ್ತು ನಾನೇ ಪೂರ ಲೀಕ್ ಮಾಡಿದಂಗೆ ಅಥವಾ. ಸೊ ಅದು ನನಗೆ ಇಷ್ಟ ಇಲ್ಲ. ಸೊ ಎಷ್ಟು ಅವ್ರ ಟ್ರೇಲರ್ನಾಗೆ ತೋರ್ಸ್ಯಾರ ಸ್ವಲ್ಪ ಸ್ವಲ್ಪ ಪಾಯಿಂಟ್ಸ್ ಅಷ್ಟೇ ನಿಮಗೆ ಇದ್ರಾಗ ಹಾಕಿನಿ. ಸೊ ಮತ್ತೆ ನಿಮ್ಗೆ ಸಿಗೋ ಮುಂದಿನ ವೀಡಿಯೋ ಗುಲ್ಬರ್ಗವು ಬರ್ತಾವೆ ಅನ್ಸಕತ್ತದ. ಗುಲ್ಬರ್ಗವೇ ಬರ್ತಾವೆ ನೆಕ್ಸ್ಟ್ ವೀಡಿಯೋ, ಇಲ್ಲಾಂದ್ರೆ ಬೇರೆ ಅವ್ನು ನೋಡಮ್ರಿ. ಸೊ ನೆಕ್ಸ್ಟ್ ವೀಡಿಯೋ ತನ ಮತ್ತೆ ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನಾಗ.
ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್.